ಕಚ್ಚಾಪಾತಂ ಹಾಡಿನ ಮೂಲಕ ಸ್ಟಾರ್ ಆಗಿ ಗುರುತಿಸಿಕೊಂಡಿರುವ ಭುವನ್ ಬಡ್ಯಾಕರ್ ಅವರಿಗೆ ಅಪಘಾತವಾಗಿದೆ. ತನ್ನ ಹಾಡಿನಿಂದ ಫೇಮಸ್ ಆದ ಬಳಿಕ ಭುವನ್ ಅವರು ಸೆಕೆಂಡ್ ಹ್ಯಾಂಡ್ ಕಾರನ್ನು ಖರೀದಿಸಿದ್ದು ಪಶ್ಚಿಮ ಬಂಗಾಳದ ಬಿರ್ಮುಮ್ ಜಿಲ್ಲೆಯಲ್ಲಿ ಕಾರು ಡ್ರೈವಿಂಗ್ ಕಲಿಯುವಾಗ ಅಪಘಾತಕ್ಕೆ ಒಳಗಾಗಿದ್ದಾರೆ. ಘಟನೆಯಿಂದ ಅವರ ಎದೆಭಾಗಕ್ಕೆ ಗಾಯವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕಚ್ಚಾಬಾದಾಮ್ ಹಾಡಿನಿಂದ ಫೇಮಸ್ ಆದ ಬಳಿಕ ಭುವನ್ ಬಡ್ಯಾಕರ್ ತನ್ನ ಮೂಲ ವೃತ್ತಿ ಬಾದಾಮ್ ಮಾರಾಟಕ್ಕೆ ಗುಡ್ ಬೈ ಹೇಳಿದ್ದಾರೆ ಎಂಬ ಮಾಹಿತಿ ಇದೆ. ನಾನು ಈಗ ಸೆಲೆಬ್ರಿಟಿ, ಹಾಗಾಗಿ ಬಾದಾಮ್ ಮಾರಾಟಕ್ಕೆ ಹಿಂದಿರುಗಲ್ಲ ಎಂಬ ಮಾತನ್ನ ಹೇಳಿದ್ದಾರೆ ಎಂದು ಕೆಲವೊಂದು ಮಾಧ್ಯಮಗಳು ವರದಿ ಮಾಡಿತ್ತು. ಭುವನ್ ಬಡ್ಯಾಕರ್ ಅವರಿಗೆ ಈಗಾಗಲೇ ಕಚ್ಚಾ ಬಾದಾಮ್ ಹಾಡನ್ನ ರಿಮಿಕ್ಸ್ ಮಾಡಿದ ಮ್ಯೂಸಿಕ್ ಕಂಪನಿ 3 ಲಕ್ಷ ರೂಪಾಯಿ ಹಣ ನೀಡಿದ್ದು ಇದರಿಂದ ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿಸಿದ್ದಾರೆ ಎಂಬ ಮಾಹಿತಿ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.